ಮದುವೆಯಾದ ತಪ್ಪಿಗೆ ಕುಟುಂಬಸ್ಥರಿಂದಲೇ ನಿತ್ಯ ಕಿರುಕುಳ ಎಸ್ ದಯಾಮರಣಕ್ಕೆ ಅನುಮತಿ ಕೋರಿ ದಂಪತಿಗಳಿಬ್ಬರು ಕೂಡ ಇದೀಗ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ನಮಗೆ ಸಾವು ಒಂದೇ ಪರಿಹಾರ ಅಂತ ಕಣ್ಣೀರು ಹಾಕ್ತಿರೋ ಬಾಣಂತಿ ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಗೆ ಪ್ರೇಮ ವಿವಾಹವೇ ಮುಳ್ಳಾಯ್ತಾ ಅನ್ನೋ ಪ್ರಶ್ನೆಯಲ್ಲಿ ಮೂಡುತ್ತೆ ಜಕ್ಕಳ್ಳಿ ಗ್ರಾಮದ ಲ್ಯಾನ್ಸಿ ಲೀನಾ ಹಾಗೂ ಅರುಳ್ ಸೆಲ್ವರಿಂದ ದಯಾಮರಣಕ್ಕೆ ಅನುಮತಿ ಕೋರಿ ಇಬ್ರು ಕೂಡ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಜಕ್ಕಳ್ಳಿ ಗ್ರಾಮದ ದಂಪತಿ ಇನ್ನು ಕೊಳ್ಳೇಗಾಲ ತಾಲೂಕು ಜಕ್ಕಳ್ಳಿ ಗ್ರಾಮದ ಲ್ಯಾನ್ಸಿ ಲೀನಾ ಹಾಗೂ ಅರುಳ್ ಸೆಲ್ವಾ ಎಂಬುವವರಿಂದ ದಯಾಮರಣ ಪತ್ರ ಬರೆಯಲಾಗಿದೆ ಎಸ್ ದಂಪತಿಯ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದು ಒಂದು ತಿಂಗಳ ಬಾಣಂತಿ ಲ್ಯಾನ್ಸಿ ಲೀನಾ ಇನ್ನು ಪ್ರತಿನಿತ್ಯ ಈಕೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ಅನ್ನು ಮಾಹಿತಿ ಲಭ್ಯವಾಗಿದೆ ಮತ್ತೊಂದು ಕಡೆ ಕುಟುಂಬಸ್ಥರೇ ದಿನನಿತ್ಯ ಕಿರುಕುಳವನ್ನ ನೀಡುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ಊರು ಬಿಟ್ಟು ಹೋಗಲಿ ಅಂತ ಈ ರೀತಿ ಕಷ್ಟ ಕೊಡ್ತಾ ಇದ್ದಾರೆ ನನ್ನ ಗಂಡ ಕೋಯಂಬತ್ತೂರಿನಲ್ಲಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದಾರೆ ಮನೆ ಕಟ್ಟೆ ಕಟ್ಟೋದಕ್ಕೆ ಹಾಗೆ ಮದುವೆಗೆ ಅಂತ ನಾವು ಸಾಲ ಮಾಡ್ಕೊಂಡಿದೀವಿ ಈ ರೀತಿ ಚಿತ್ರಹಿಂಸೆ ನೀಡ್ತಾ ಇರೋದ್ರಿಂದ ಕೆಲಸ ಬಿಟ್ಟು ಮನೆಯಲ್ಲಿ ಕೂರುವಂತಾಗಿದೆ ಕುಟುಂಬಸ್ಥರೇ ನಮಗೆ ನಿತ್ಯ ದಿನನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಹಸು ಕಂದಮ್ಮಗಳ ಜೊತೆಗೆ ಪ್ರಾಣ ಬಿಡಬೇಕು ಅಂತ ಫೈನಲಿ ನಾವು ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಪೊಲೀಸರು ಕೂಡ ನಮಗೆ ಯಾವುದೇ ಸಹಾಯ ಮಾಡ್ತಾ ಇಲ್ಲ ಸೆಪ್ಟೆಂಬರ್ 10 ರ ಒಳಗೆ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ದಯಾಮರಣ ಅನುಮತಿ ನೀಡಬೇಕೆಂದು ಚಾಮರಾಜನಗರ ಡಿಸಿಗೆ ಪತ್ರ ಬರೆದಿದ್ದೀನಿ ಅಂತ ಬಾಣಂತಿ ಹೇಳಿದ್ದಾರೆ ನಮಗೆ ಸಾವೇ ಪರಿಹಾರನ ಅಂತ ಲ್ಯಾನ್ಸಿ ಲೀನಾ ಬಾಣಂತಿ ಕಣ್ಣೀರು ಹಾಕ್ತಿದ್ದಾರೆ ಎಸ್ ಜಿಲ್ಲಾಧಿಕಾರಿಗಳಿಗೆ ಬರೆದಿರುವಂತಹ ಪತ್ರವನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ನಮಗೆ ಸಾವೇ ಪರಿಹಾರ ಆಗೋಯ್ತಾ ಅಂತ ಬಾಣಂತಿ ಒಂದು ತಿಂಗಳದ ಬಾಣಂತಿ ಲ್ಯಾನ್ಸಿ ಲೀನಾ ಕಣ್ಣೀರನ್ನು ಹಾಕ್ತಿದ್ದಾರೆ ಅಂದರೆ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ ಇದಕ್ಕೆ ಮನೆಯವರ ಒಪ್ಪಿಗೆ ಇರೋದಿಲ್ಲ ಸೊ ಅವ್ರ ಪಾಡಿಗೆ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ ಈ ಕಡೆ ಜೀವನ ನಡೆಸೋದಕ್ಕೂ ಕೂಡ ಬಿಡ್ತಾ ಇಲ್ಲ ದಿನನಿತ್ಯ ಕುಟುಂಬಸ್ಥರೇ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಇದರಿಂದಾಗಿ ನಾವು ದುಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ನಮಗೆ ಸಾವೇ ಪರಿಹಾರ ಆಗೋಗಿದೆ ಅಂತ ಹೇಳಿ ದಯಾಮರಣಕ್ಕೆ ಇದೀಗ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಎಸ್ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ದಂಪತಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದೇ ದಂಪತಿ ಇದೀಗ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿರೋದು ದಯಾಮರಣಕ್ಕೆ ಸೊ ಅಂದರೆ ಕುಟುಂಬಸ್ಥರ ಕಿರುಕುಳದಿಂದ ನಮಗೆ ಸಾಕಾಗೋಗಿದೆ ಈ ಜೀವನನೇ ಬೇಡ ಅನ್ನೋಷ್ಟು ಮಟ್ಟಿಗೆ ನಮಗೆ ಸಾಕಾಗೋಗಿದೆ ಸೊ ಹೀಗಾಗಿ ನಮಗೆ ಸಾವೇ ಪರಿಹಾರ ಆಗೋಗಿದೆ ಈ ಕಡೆ ಯಾರೂ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ಪೊಲೀಸರು ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ ಸೊ ನಾವು ನಿರ್ಧಾರ ಮಾಡಿದ್ದೀವಿ ನಮಗೆ ಸಾವೇ ಫೈನಲ್ ಅಂತ ಹೇಳಿ ದಯಾಮರಣಕ್ಕೆ ಪತ್ರವನ್ನ ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ಪ್ರೀತಿಸಿ ಮದುವೆಯಾಗಿದ್ದೆ ಈ ದಂಪತಿಗೆ ಮುಳ್ಳಾಗೋಯ್ತಾ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರುತ್ತೆ ಯಾಕಂದ್ರೆ ಕುಟುಂಬಸ್ಥರೇ ದಿನನಿತ್ಯ ಕಿರುಕುಳ ಕೊಡ್ತಿದ್ದಾರೆ ಇದರಿಂದ ನಾವು ಬೇಸತ್ತು ಹೋಗಿದ್ದೀರಿ ಯಾರೂ ಕೂಡ ಸಹಾಯ ಮಾಡ್ತಾ ಇಲ್ಲ ಸಾವೇ ಪರಿಹಾರ ನಮಗೆ ಅಂತ ದಯಾಮರಣಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಕುಟುಂಬಸ್ಥರು ಏನು ಕಿರುಕುಳ ಕೊಡ್ತಾ ಇದ್ದಾರೆ ಇವರಿಗೆ ಏನು ಪ್ರಾಬ್ಲಮ್ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಹಾ ಎಸ್ ಮಧುಬಾಲ ಕೊಳಗಲ ತಾಲೂಕಿನ ಜಕ್ಕಳ್ಳಿ ಗ್ರಾಮದ ಲ್ಯಾನ್ಸಿ ಲೀನಾ ಹಾಗೂ ಅರುಳ್ ಸೆಲ್ವಾ ಎಂಬ ಏನ್ ದಂಪತಿ ಇದಾರೆ ಅವರು ಕಳೆದ 5 ವರ್ಷಗಳ ಹಿಂದೆ ಅವರು ಪ್ರೀತಿಸಿ ಮದುವೆ ಆಗಿದ್ರು ಈ ಪ್ರೀತಿಸಿ ಮದುವೆ ಆಗಿದ್ದಂಥದ್ದು ಅರುಳ್ ಸೆಲ್ವಾ ಅವರ ಕುಟುಂಬಕ್ಕೆ ಇಷ್ಟವಿರಲಿಲ್ಲ ಅಂತ ತಿಳಿದು ಬಂದಿದೆ ಅದಾದ ಬಳಿಕವೂ ಕೂಡ ಅರುಳ್ ಸೆಲ್ವಾ ಅವರ ತಾಯಿ ಮೋಕ್ಷರಾಣಿ ಎಂಬುವರ ಜಾಗದಲ್ಲಿ ಇವರಿಬ್ರು ಅವರ ಅನುಮತಿಯನ್ನ ಪಡೆದೆ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿ ಅವರ ಮೋಕ್ಷರಾಣಿ ಅಂದ್ರೆ ಏನು ಅವರ ಅರುಳ್ ಸೆಲ್ವಾ ಇದ್ದಾರೆ ಅವರ ತಾಯಿ ಅವರ ಜಾಗದಲ್ಲಿ ಒಂದು ಮನೆಯನ್ನ ಕಟ್ಟಿರ್ತಾರೆ ಆ ಮನೆಯನ್ನ ಕಟ್ಟಿ ಈಗ ಅವ್ರಿಗೆ 2 ಮಕ್ಕಳು ಕೂಡ ಇದೆ ಮತ್ತೆ 1 ತಿಂಗಳ ಬಾಣಂತಿ ಕೂಡ ಈ ಲ್ಯಾನ್ಸಿಲಿನ ಅವರು ಈಗ ಆಗಿದ್ದಾರೆ ಆದ್ರೆ ಇತ್ತೀಚೆಗೆ ಕಳೆದ ಕೆಲವು ತಿಂಗಳುಗಳಿಂದ ತಾವು ಏನ್ ಕಟ್ಟಿದ್ದಾರೆ ಮನೆಯನ್ನ ತಾವು ಖಾಲಿ ಮಾಡ್ಬೇಕು ಅಂತ ಮೋಕ್ಷರಾಣಿ ಅವರು ಹಾಗೂ ಜೊತೆಗೆ ಅವರ ಸೋದರ ಮಾವ ನಿತ್ಯ ಕಿರುಕುಳ ಕೊಡ್ತಾ ಇದ್ರು ಈ ಸಂಬಂಧ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟು ಮನೆಯನ್ನ ಖಾಲಿ ಮಾಡಿಸ್ಕೊಡ್ಬೇಕು ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ ಇದರಿಂದ
ಅಲ್ಲಿ ಪೊಲೀಸರು ಕೂಡ ಇವರಿಗೆ ಸೆಪ್ಟೆಂಬರ್ 10 ರೊಳಗಾಗಿ ನೀವು ಮನೆಯನ್ನ ಖಾಲಿ ಮಾಡ್ಕೊಡಬೇಕು ಯಾಕಂತಂದ್ರೆ ಅದು ಅವರ ಮನೆ ಜಾಗ ಅವರ ಹೆಸರಿನಲ್ಲೇ ಪತ್ರಗಳು ಇರೋದ್ರಿಂದ ನೀವು ಅಲ್ಲಿ ಅಕ್ರಮವಾಗಿ ಇರ್ತೀರಾ ಅಂತ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಅದರಿಂದ ನೀವು ಮನೆಯನ್ನ ಖಾಲಿ ಮಾಡ್ಕೊಡಬೇಕು ಅಂತ ಅವರು ಪೊಲೀಸರು ಕೂಡ ಸೆಪ್ಟೆಂಬರ್ 10 ರ ಒಂದು ಗಡುವನ್ನ ಕೊಟ್ಟಿರ್ತಾರೆ ಆದ್ರೆ ಇವರಿಗೆ ಬೇರೆ ಎಲ್ಲೂ ಕೂಡ ಜಾಗ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಜೊತೆಗೆ 5 ಲಕ್ಷ ರೂಪಾಯಿ ಸಾಲವನ್ನು ಕೂಡ ಇರುವಂತ ಹಿನ್ನೆಲೆಯಲ್ಲಿ ತಾವು ಬೇರೆ ಮನೆಯನ್ನ ಮಾಡ್ಕೊಳ್ಳೋಕೂ ಆಗೋದಿಲ್ಲ ಜೊತೆಗೆ ಬೇರೆ ಕಡೆ ಎಲ್ಲೂ ಕೂಡ ನಾವು ಜೀವನ ಮಾಡೋದಕ್ಕಾಗಲ್ಲ ಅದರಿಂದ ತಮಗೆ ನ್ಯಾಯ ಕೊಡಿಸಬೇಕು ಇಲ್ಲದಂದ್ರೆ ನಮಗೆ ಸಾವೇ ಪರಿಹಾರ ಆಗಿರೋದ್ರಿಂದ ನಮಗೆ ದಯಾಮರಣವನ್ನು ಕೊಡಬೇಕು ಅಂತ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪನಾಗ ಅವರಿಗೆ ಇಬ್ರು ದಂಪತಿಗಳು ಕೂಡ ಒಂದು ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಈ ಸಂಬಂಧ ಇನ್ನಷ್ಟೇ ಡಿಸಿ ಶಿಲ್ಪನಾಗ ಅವರು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ ಎಂಬುದು ಬಲ ಎಸ್ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಿಜಕ್ಕೂ ಕೂಡ ನಮ್ಮ ಪ್ರತಿನಿಧಿ ಹೇಳಿದಂತೆ ಈ ಕುರಿತಾಗಿ ಡಿಸಿ ಅವರೇ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಸೊ ದಂಪತಿಗೆ ಧೈರ್ಯ ತುಂಬಬೇಕು ಅವರೇ ಸಹಾಯಕ್ಕೆ ಮುಂದೆ ಬರಬೇಕು ಅಂತಲೇ ಹೇಳಬಹುದು ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ